ಇದು ನಾಯಿಪಾಡಾಗಿದೆ ಅಂತ ಶಾಮು ಶಿಕ್ಷಕರು ಹೇಳ್ತಾರೆ. ಲಿಂಗಾಯತರಿಗೆ ಆಗಲ್ಲ, ಮತ್ತೆ ಎಲ್ಲರೂ ಯಾರಿಗೆ ಅನಿಸ್ತಾರೆ ನೋಡಿ. ಒಬ್ಬ ಹಿರಿಯ ಶಾಸಕರು, ಅದು ಕಾಂಗ್ರೆಸ್ ಪಕ್ಷದ ಶಾಸಕರು, ಅಖಿಲ ಭಾರತ ಮಹಾ ಇದು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದರ ಹಿಂದೆ ಖಂಡಿತವಾಗಿಯೂ ಸತ್ಯ ಇರ್ತದೆ. ಈ ಸರ್ಕಾರ ಆ ರೀತಿ ಲಿಂಗಾಯತ ಅಧಿಕಾರಿಗಳನ್ನು ಹತ್ತಿಕ್ಕುವುದಾಗಲಿ ಅಥವಾ ಕಡೆಗಣಿಸುವುದಾಗಲಿ ಅಥವಾ ಅವರನ್ನು ದಬ್ಬಾಳಿಕೆ ಮಾಡುವುದಾಗಲಿ ಇದ್ದಾಗೆ ಶಾಮಲು ಶಿವಶಂಕರಪ್ಪನವರು ಈ ಥರ ಬಹಿರಂಗವಾಗಿ ಸಭೆಗಳಲ್ಲಿ ಹೇಳಿಕೆ ನೀಡಿರುವುದು ಸತ್ಯವಾಗಿರ್ತದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಸರ್, ಈಗ ಅವ್ರ ಮಾತಿಗೆ ಶಾಮಲು ಶಿವಶಂಕರಪ್ಪ ಮಾತಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತಳ್ಳಿ ಹಾಕ್ತಾ ಇದ್ದಾರೆ. ಲಿಂಗಾಯತರು 7 ಜನ ಮತ್ತೆ ಕೊಟ್ಟಿದ್ದೀವಿ, ಮತ್ತೆ ಕೊಡ್ಬೇಕು ಲಿಂಗಾಯತರು ಏನು ಅಂತೇಳಿ ಒಂದು ಕೀಳಾಗಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀವು 7 ಜನ ಲಿಂಗಾಯತರಿಗೆ ಮಂತ್ರಿ ಕೊಟ್ಟಿರೋದು ನೀವೇನು ಭಿಕ್ಷೆ ಕೊಟ್ಟಿಲ್ಲ. ಸುಮಾರು 39 ಶಾಸಕರನ್ನ ನಿಮ್ಮನ್ನ ಆಯ್ಕೆಯನ್ನ ಮಾಡಿದ್ದಾರೆ. ನಿಜವಾಗಿ ನೋಡಿದ್ರೆ ಬೇರೆ ಬೇರೆ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು, ಆದರೆ ಈ ಲಿಂಗಾಯತ್ ಶಾಸಕರು ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಬೇಡಿಕೆ ಇಟ್ಟಿಲ್ಲ ಅಥವಾ ನಿಮ್ಮ ಮೇಲೆ ಒತ್ತಡ ಹಾಕಿಲ್ಲ, ಹೀಗಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ನಡ್ಕೊಳ್ತಾ ಇದ್ದೀರಿ, ಇದು ಸರಿಯಲ್ಲ. ಖಂಡಿತವಾಗಿಯೂ ಶಾಮನೂರ್ ಶಿವಶಂಕರಪ್ಪನವ್ರು ಹೇಳುವುದರಲ್ಲಿ ಅವರ ಮನಸ್ಸಿನ ಮಾತು ಹೇಳಿದರೆ ಅದು ಅವರೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅವರು ಈ ಹೇಳಿಕೆಯನ್ನ ಪಕ್ಷದ ವೇದಿಕೆ ಮೇಲೆ ಹೇಳಿ ಪಡೆದುಕೊಂಡಿದ್ರೆ ಒಳ್ಳೇದಾಗ್ತದೆ ಅನ್ನೋಂಥದ್ದನ್ನು ನಾ ಹೇಳ್ತೇನೆ. ರಾಹುಲ್ ಗಾಂಧಿ ಅವರು ನಿನ್ನೆ ಬಿಜೆಪಿ ಸಿದ್ಧಾಂತ ಗೋಡ್ಸೆ ಸಿದ್ಧಾಂತ ಅಂತ ಹೇಳಿದ್ದಾರೆ, ಕಾಂಗ್ರೆಸ್ ನವರು ಮಹಾತ್ಮ ಗಾಂಧಿ ಅವ್ರ ಸಿದ್ಧಾಂತ ಅಂತ ಹೇಳಿದ್ದಾರೆ. ನೋಡಿ, ಇಂಥ ಬಾಲಿಸಿತನದ ಹೇಳಿಕೆಗಳು ಅನೇಕ ಬಾರಿ ಅವರು ಹೇಳಿದ್ದಾರೆ. ನಾವು ಕೂಡ ಇವತ್ತ ಮಹಾತ್ಮ ಗಾಂಧಿಯವರ ಒಂದು ತತ್ವ ಸಿದ್ಧಾಂತಗಳಲ್ಲೇ ನಂಬಿನೇ ಅಧಿಕಾರವನ್ನು ಮಾಡ್ತಾ ಇದ್ದೀವಿ. ಇಂಥ ಹೇಳಿಕೆಗಳಿಂದ ಕೇವಲ ಚುನಾವಣೆಯ ಗಿಮ್ಮಿಕ್ ಮಾಡಲಿಕ್ಕೆ ಈ ಥರ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ. ನೋಡಿ, ಭಾರತೀಯ ಜನತಾ ಪಕ್ಷ ಈ ಸರ್ಕಾರದಲ್ಲಿ ಇರುವಂಥ ಯಾವುದೇ ಶಾಸಕರನ್ನು ನಾವು ಎಳೆಯುವಂಥದ್ದು ಅವಶ್ಯಕತೆ ಇಲ್ಲ. ಆ ಸರ್ಕಾರದಲ್ಲಿರುವಂಥ ಎಲ್ಲ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲ ಶಾಸಕರು ಒಟ್ಟಾರೆ ಅಸಮಾಧಾನಿತರಾಗಿದ್ದಾರೆ. ಕಾರಣ, ಅಭಿವೃದ್ಧಿಗೆ ಹಣ ಇಲ್ಲ. ಕ್ಷೇತ್ರದಲ್ಲಿ ಹೋದಾಗ ಜನ ಅಭಿವೃದ್ಧಿ ಮತ್ತು ಅನುದಾನ ಕೇಳ್ತದೆ, ಹೀಗಾಗಿ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಾರ ಕಡೆಯಿಂದ ಅಸಹಾಯಕರಾಗಿ ಇವತ್ತು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಮುಂಬರುತ್ತ ದಿನಗಳಲ್ಲಿ ಆ ಒಂದು ಅಸಮಾಧಾನವನ್ನ ಸ್ಫೋಟವಾಗ್ತದೆ ಅನ್ನೋದರಲ್ಲಿ ಕೂಡ ಎರಡು ಮಾತಿಲ್ಲ. ಅಂಥದ್ದು ಯಾವುದು ಆಪರೇಷನ್ ನಾವೇನು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ, ಖಂಡಿತವಾಗಿಯೂ ಈ ಈ ಸರ್ಕಾರ ಅಧಿಕಾರಿಗೆ ಬಂದ ನಂತರ ತಕ್ಷಣವಾಗಿ ಜನರ ನಂಬಿಕೆ ಮತ್ತು ಭರವಸೆನೇ ಕಳ್ಕೊಳ್ತು. ಇವತ್ತು ಶಾಸಕರು ಅವ್ರ ಕ್ಷೇತ್ರದಲ್ಲಿ ಹೋಗ್ಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ಮುಖ ತೋರಿಸ್ಲಿಕ್ಕೆ ಧೈರ್ಯ ಆಗ್ತಾ ಇಲ್ಲ. ಕಾರಣ, ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಶಾಸಕರು ಅಸಮಾಧಾನವಾಗಿ ಸರ್ಕಾರದ ವಿರುದ್ಧ ತಿರುಗಿಬೀಳುವುದು ಸಹಜ. ಅನೇಕ ಸಂಗತಿಗಳಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ಆ ಸರ್ಕಾರ ಜನವರಿ ತಿಂಗಳಲ್ಲಿ ಬಿದ್ದು ಹೋಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾವ ಹಸ್ತ ಮಾಡಿದ್ರು ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು ಪಕ್ಷದ ಜೊತೆಯಲ್ಲಿ ನಿಂತ್ಕೊಳ್ತಾರೆ, ಪಕ್ಷದ ಜೊತೆಯಲ್ಲಿ ಇರ್ತಾರೆ. ಅವರ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.